ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಟ್ಟಿದ್ದೇವೆ ಬಸವಣ್ಣ ಜಗತ್ತಿಗೆ ಅನುಭವ ಮಂಟಪದ ಪರಿಕಲ್ಪನೆ ಮಾಡಿದ್ದಾರೆ ಇಡೀ ಜಗತ್ತಿಗೆ ಪ್ರಥಮವಾಗಿ ಪಾರ್ಲಿಮೆಂಟ್ ಕೊಟ್ಟವರು ಬಸವಣ್ಣ ಹೀಗಾಗಿ ಮೆಟ್ರೋಗೆ ಬಸವಣ್ಣ ಹೆಸರು ಇಟ್ಟರೆ ಸೂಕ್ತ ಎಂದು ಇದೀಗ ಮತ್ತೆ ಬೃಹತ್ ಕೈಗಾರಿಕಾ ಸಚಿವ ಎಂ ಪಾಟೀಲ್ ಪುನರುಚ್ಚರಿಸಿದ್ದಾರೆ ನಗರದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ನಿಶ್ಚಿತವಾಗಿ ಮೆಟ್ರೋಗೆ ಬಸವಣ್ಣ ಹೆಸರಿಡಬೇಕು ಇದು ಜನರ ಒತ್ತಾಯ ಕೂಡ ಹಾಗೂ ನನ್ನ ಒತ್ತಾಯವು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಕೂಡ ಅಂತ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಗೆ ಬಸವೇಶ್ವರ ಹೆಸರು ಇಡುವುದಕ್ಕೆ ಸಚಿವ ಶಿವಾನಂದ್ ಪಾಟೀಲ್ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು ಕೆಲವು ಸಂಘಟನೆಗಳು ಹಾಗೆ ಸ್ಥಳೀಯ ಜನರು ಬಸವೇಶ್ವರ ನಗರ ಹೆಸರಿಡಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಬಸವೇಶ್ವರ ಹೆಸರಿಡುವುದಕ್ಕೆ ಯಾರಿಗೂ ತಕರಾರಿಲ್ಲ ವಿರೋಧವೂ ಇಲ್ಲ ಯಾಕಂದರೆ ಹೆಸರು ಬದಲಾವಣೆ ಮಾಡಿದರೆ ಸಾಕಷ್ಟು ಅನಾನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕಾಗುತ್ತೆ ಅದು ಜೊತೆಗೆ ರೂಢಿ ಬರುವಂತಾಗಬೇಕು ಎಲ್ಲವೂ ಕಷ್ಟದಂಥ ಕೆಲಸ ಹೀಗಾಗಿ ಸಾಧಕ ಬಾಧಕ ಬಗ್ಗೆ ಸಿ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಅಂತ ಒಟ್ನಲ್ಲಿ ಮೆಟ್ರೋಗೆ ಬಸವಣ್ಣ ಅವರ ಹೆಸರಿಡಬೇಕು ಅನ್ನೋ ಕೂಗು ಮತ್ತೆ ಜೋರಾಗ್ತಾ ಇದೆ